ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ಲಾರ್ ಮಠೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕೃಷ್ಣನ್ ಟೆಂಪಲಿಗೆ ಬಂದಿದ್ದೀವಿ. ನಮ್ಮ ಮನೆಯಿಂದ 3 ಕಿಲೋಮೀಟರ್ ಆಗುತ್ತೆ ಬಿದ್ರೆ ಅಂತ ಊರು. ಇಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವವನ್ನು ಇಟ್ಕೊಂಡಿದ್ದಾರೆ. ಮನೆ ಮನೆಗೂ ಬಂದು ಕ್ವಾರ್ಟರ್ಸಿಗೆ ಕಾರ್ಡ್ ಕೊಟ್ಟೋಗಿದ್ರು ದೇವಸ್ಥಾನದವರು. ಹಾಗಾಗಿ ನಾನು ನಮ್ಮವರೆಲ್ಲ ಬಂದಿದ್ದೀವಿ. ಅಲ್ಲಿ ಒಳಗಡೆ ಫುಲ್ಲು ಸೌಂಡ್ ಕೊಟ್ಟಿದ್ದಾರೆ ಸಾಂಗು. ಹಾಗಾಗಿ ನಾನು ಅಲ್ಲೇನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೇನಿದೆ ಅದನ್ನು ನಾನು ಒಳಗಡೆ ವೀಡಿಯೋ ಮಾಡಿ ದೇವರಿಂದು ಕೃಷ್ಣನ ದರ್ಶನ ನಾನು ನಿಮಗೆ ಮಾಡಿಸ್ತೀನಿ. ಈ ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಂತರ ದರ್ಶನ ನಾನು ನಿಮಗೆ ಮಾಡಿಸ್ತೀನಿ. ನಾನು ಹಿಂದೆ ಹಾಗೆ ಬನ್ನಿ. ತುಂಬ ಚೆನ್ನಾಗಿದೆ ಪ್ಲೇಸ್. ಒಳಗಡೆ ಕೃಷ್ಣನ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಒಳಗಡೆ ಅಲ್ಲಿ ಹಿಂದ್ಗಡೆ ಪ್ರಸಾದ ಕೂಡ ಇದೆ, ಹಾಗೆ ಪ್ರಸಾದ ಕೂಡ ತಿನ್ಕೊಂಡು Hare Krishna 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 Hare 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 Ram Hare Ram 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 Hare Hare Krishna Krishna Radha Krishna Krishna Radha Hare Hare Jai Jai Radha Madhava Krishna Balaram Jaya Krishna Balaram Jaya Krishna Balaram Krishna Balaram Krishna Balaram ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇಲ್ಲಿ ಫುಲ್ಲು ಸೌಂಡು ಆಫ್ ಮಾಡಿದ್ದಾರೆ ಸೌಂಡು. ಫ್ರೆಂಡ್ಸ್, ಇಲ್ಲಿ ತೊಟ್ಲು ತೂಗ್ಬೇಕಂತೆ, ಹಾಗೆ ತೊಟ್ಲು ತೂಗ್ತೀವಿ ಈಗ. ಎಲ್ಲರೂ ತೊಟ್ಲು ತೂಗ್ತಾ ಇದ್ದಾರೆ, ನಾನು ತೂಗಿದ್ದೀನಿ. ತೊಟ್ಲು ತೂಗ್ತಾ ಇದ್ದಾರೆ ಎಲ್ಲ. ಎಲ್ಲರಿಗೂ ಕೃಷ್ಣ ಒಳ್ಳೇದು ಮಾಡಲಿ.
ಪ್ರಸಾದ ತಿಂತಾ ಇದೀವಿ ನಾವು ನಮ್ಮ ಮೇಲೆ ಮಾಡಿ ಪ್ರಸಾದ ತಿಂತಾ ಇದೀವಿ. ನಿಮ್ಮ ಆಸ್ಪತ್ರೆ ನಮ್ಮ ಅತ್ತೆಗಿರ್ಲಿ, ನನ್ನ ಮಗಗೆ, ಮಲ್ಲಾಡ ಮಟ್ಟಿಗೆ ಸಾಕಷ್ಟು ಅನುಬಂಧ ಇಟ್ಕೊಡ್ರಿ. ಬೆಳಿಲಿ ಮ್ಯಾಕೆ ನನ್ನ ಮಗ. ನಿಮ್ಮ ಆಸ್ಪತ್ರೆ ಅವಾಗ ಸದಾ ಹಿಂಗಿರ್ಬೇಕು. ನೋಡಿದ್ರೆ ಟೆಂಪಲ್ ಎಲ್ಲ ಚೆನ್ನಾಗಿದೆಯಾ? ಆಯ್ತಿ, ಮದ್ವೆಗೆ ಹೋಗಿ ಬಂದಿದ್ರು, ಊಟ ಮಾಡಿದ್ರು, ಆದ್ರೂ ದೇವಸ್ಥಾನದಲ್ಲಿ ಸತತ ಬಿಡಬಾರ್ದು ಅಂತೇಳಿ ತಿನ್ರಿ ಅಂತೇಳಿ ಪಾಪ ತಿಂತಾ ಇದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್. ಈಗ ನಾವು ಪ್ರಸಾದವನ್ನು ಫ್ರೆಂಡ್ಸ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಕೃಷ್ಣ ದೇವರಿಂದು ತುಂಬಾ ಚೆನ್ನಾಗಿ ದರ್ಶನ ಆಯ್ತು, ಪ್ರಸಾದ ಕೂಡ ತುಂಬಾ ಸೂಪರ್ ಆಗಿತ್ತು. ನೋಡಿ ಹಿಂದ್ಗಡೆ ಕಾಣ್ತಿದ್ದಲ್ಲ ಎಷ್ಟು ಪಾರ್ಕಿಂಗ್ ಲ್ಯಾಂಡ್ಗಳಿದೆ, ಎಷ್ಟು ಗಾಡಿ ಪಾರ್ಕಿಂಗ್ ಆಗಿದ್ದಾವೆ. ಶಿವಮೊಗ್ಗದಿಂದ 12 ಕಿಲೋಮೀಟ್ರು ಬಿದಿರೆ ಅಂತ ಊರಲ್ಲಿ ಒಂದು ಅತ್ತೆಜ್ಜೆ ಇದೆ ದೇವಸ್ಥಾನ ಅಲ್ಲಿ. ಹಾಗೆ ಆದರೆ ಹಿಂದ್ಗಡೆ ಕಾಣ್ತಾ ಇದೆ ಸಾಯಿಬಾಬಾ ಟೆಂಪಲ್ಲು. ಪ್ರಸಾದನೂ ಆಯಿತು, ದರ್ಶನ ಅಂತರೂ ಸೂಪರ್ ಆಗಾಯಿತು. ಈಗ ನಮ್ಮ ಗಾಡಿ ಮನೆಗೆ ಹೋಗ್ಬೇಕೀಗ, ವಾಪಸ್ಸು ಹೋಗ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.